ಗಣರಾಜ್ಯೋತ್ಸವ ದಿನದಂದು ರಾಯಚೂರು ಜಿಲ್ಲಾ ನ್ಯಾಯಾಧೀಶ ಮಲ್ಲಿಕಾರ್ಜುನಗೌಡ ಎಂಬುವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಭಾವಚಿತ್ರ ತೆರವುಗೊಳಿಸಿದರೆ ಮಾತ್ರ ಧ್ವಜಾರೋಹಣ ನೆರವೇರಿಸುವುದಾಗಿ ಹೇಳಿದ್ದು ಅಪಮಾನಕರ ಹಾಗೂ ಖಂಡನೀಯವಾಗಿದೆ ಎಂದು ವಿವಿಧ ದಲಿತ ಸಂಘ ಸಂಸ್ಥೆಗಳ ಮಹಾಮಂಡಳದ ಗುರುನಾಥ್ ಹುಳ್ಳಿಕಾಶಿ ಹೇಳಿದರು. ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಘಟನೆಯಿಂದಾಗಿ ಜನಸಾಮಾನ್ಯರಿಗಿರುವ ಗೌರವಕ್ಕೆ ಚ್ಯುತಿ ತರುವುದರಲ್ಲಿ ಯಾವುದೇ ಸಂಶಯವಿಲ್ಲ ಎಂದರು. ರಾಜ್ಯ ಸರ್ಕಾರ ಹಾಗೂ ಉಚ್ಚ ನ್ಯಾಯಾಲಯ ಈ ಘಟನೆಗೆ ಸಂಬಂಧಿಸಿದಂತೆ ಇಂಥ ಪ್ರಮಾದವು ಮುಂದೆಲ್ಲೂ ಹಾಗೂ ಮತ್ತೆಲ್ಲೂ ಆಗದಂತೆ ಕ್ರಮ ವಹಿಸಬೇಕು. ಈ ಘಟನೆಗೆ ಸಂಬಂಧಿಸಿದಂತೆ ಎಲ್ಲ ಜಿಲ್ಲೆಗಳಿಂದ ದೂರು ನೀಡಲಾಗಿದ್ದು ರಾಜ್ಯಪಾಲರಿಗೂ ಮನವಿ ಮಾಡಲಾಗಿದೆ. ಫೆಬ್ರವರಿ 1 ರ ಒಳಗಾಗಿ ಶಿಸ್ತು ಕ್ರಮ ಉತ್ತರ ಕೊಡುವ ಭರವಸೆ ಇದ್ದು, ಸರ್ಕಾರವು ಈ ಕುರಿತು ಗಂಭೀರವಾಗಿ ಪರಿಗಣಿಸಿ ಮುಂದಾಗುವ ಸಮಸ್ಯೆ ಬಗೆಹರಿಸಬಹುದಾಗಿದೆ. ಆದ್ದರಿಂದ ನ್ಯಾಯಾಂಗ ಮುಖ್ಯಸ್ಥರ ಕ್ರಮಕ್ಕಾಗಿ ಕಾಯುತ್ತಿವೆ ಎಂದವರು, ವಿಳಂಬ ಧೋರಣೆಯನ್ನು ಜಾತಿವಾದಿತ ಸಂವಿಧಾನ ವಿರೋಧಿ ನಡೆ ಎಂದು ಭಾವಿಸಿ ಬುಧವಾರವೇ ಬೃಹತ್ ಹೋರಾಟಕ್ಕೆ ಮುಂದಾಗಲಾಗುತ್ತದೆ ಎಂದು ಎಚ್ಚರಿಸಿದರು. ನಾನು ಈ ಮಾತನ್ನು ಹೇಳಿದ್ದೇನೆ ಅನ್ನುವಂಥದ್ದನ್ನು ಸಹಿತ ಅವರು ಬಹಿರಂಗಪಡಿಸಿದ್ದಾರೆ. ಈ ನಿಟ್ಟಿನಲ್ಲಿ ಅವರು ತಮ್ಮ ತಪ್ಪನ್ನು ತಾವೇ ಖುದ್ದಾಗಿ ಹೇಳಿಕೊಂಡಂತಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ಏನು ಹೋರಾಟಗಳು ನಡೀತಾ ಇದ್ದಾವೆ ಅವೆಲ್ಲ ಸಂಪೂರ್ಣ ಸತ್ಯವಾದಂಥ ಹೋರಾಟಗಳಿದ್ದಾವೆ. ಅದಕ್ಕೆ ನಾವು ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳಲ್ಲಿ ಮತ್ತು ಘನ ರಾಜ್ಯಪಾಲರಲ್ಲಿ ವಿನಂತಿಯನ್ನು ಮಾಡ್ಕೋತೇವೆ. ಬರುವ 7 ದಿನಗಳ ಒಳಗಾಗಿ ನೀವು ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ನಮ್ಮ ಸಮುದಾಯಕ್ಕಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಏನು ಗೌರವದ ನಂಬಿಕೆ ಇದೆ ಆ ನಂಬಿಕೆ ಹುಸಿಯಾಗದಂತೆ ಅಚ್ಚುಕಟ್ಟಾದಂಥ ಶಿಸ್ತು ಕ್ರಮವನ್ನು ಈ ತಪ್ಪಿತಸ್ಥ ನ್ಯಾಯಮೂರ್ತಿ ಮಲ್ಲಿಕಾರ್ಜುನಗೌಡರ ಮೇಲೆ ಜರುಗಿಸಬೇಕು ಅನ್ನುವಂಥ ಆಗ್ರಹವನ್ನು ಮಾಡ್ತೇವೆ. ಅದು ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳ ಯಾವುದೇ ಕ್ರಮ ಆಗಿರಲಿ, ಅದಕ್ಕೆ ನಮ್ಮ ಸಂಪೂರ್ಣ ಸ್ವಾಗತ ಅದ. ಆದರೆ ಆ ನಿರ್ಣಯ ಮಾದರಿ ನಿರ್ಣಯ ಆಗಿರಬೇಕು, ಇಂತಹ ತಪ್ಪನ್ನು ಮುಂದೆ ಯಾರೂ ಮಾಡದಂತಹ ನಿರ್ಣಯ ಆಗಿರಬೇಕು ಅನ್ನುವಂಥ ಕೋರಿಕೆಯ ಆಗ್ರಹವನ್ನು ನಾವು ಈ ಮೂಲಕ ಮಾಡ್ತಾ ಇದ್ದೇವೆ. ಈ ನಿಟ್ಟಿನಲ್ಲಿ 7 ದಿನಗಳ ಒಳಗಾಗಿ ಈ ಕ್ರಮ ಜರುಗದೆ ಹೋದಲ್ಲಿ 7ನೇ ದಿನಕ್ಕೆ ನಾವೇನು ಬೀದಿಗೆ ಬರ್ತೇವೆ, ಅದು ಹುಬ್ಬಳ್ಳಿ ಬಂದ್ ಆಗಿರುತ್ತೋ, ಧಾರವಾಡ ಜಿಲ್ಲಾ ಬಂದ್ ಆಗಿರುತ್ತೋ, ಕರ್ನಾಟಕ ಬಂದ್ ಆಗಿರುತ್ತೋ ನಮಗೆ ಗೊತ್ತಿಲ್ಲ. ಅವರು ಜರುಗಿಸುವಂಥ ಕ್ರಮ ಅಥವಾ ನಿರ್ಣಯದ ಮೇಲೆ ಈ ಹೋರಾಟದ ರೂಪುರೇಷೆ ಸಿದ್ಧ ಆಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸ್ತೇನೆ. ಅಲ್ಲದೆ ಅವಳಿ ನಗರದ ಎಲ್ಲ ಪ್ರಮುಖರ ಸಭೆಯನ್ನು ಕರೆಯುವ ಮೂಲಕ ಮುಂದೆ ಗಂಭೀರ ಹೋರಾಟಕ್ಕೆ ಅಣಿಯಾಗುತ್ತೇವೆ ಎಂದು ಉಳ್ಳಿಕಾಶಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಪ್ರೇಮ್ನಾಥ್ ಚಿಕ್ತುಂಬಳ ಸೇರಿದಂತೆ ವಿವಿಧ ದಲಿತ ಸಂಘ ಸಂಸ್ಥೆಗಳ ಮಹಾಮಂಡಳದ ಪ್ರಮುಖರು ಉಪಸ್ಥಿತರಿದ್ದರು.